ನಮಸ್ಕಾರ. ನಾನು ಈ ಜಡೇನಹಳ್ಳಿಯ ನಿವಾಸಿ. ಈ ನಮ್ಮ ಊರು ಸುಮಾರು ದೇಶದಲ್ಲಿ ಏಷ್ಯಾದಲ್ಲೇ ನಂಬರ್ 1 ಆಗಿದೆ. ನಮ್ಮ ಜಡೇನಹಳ್ಳಿ ಹೆಸರು ಬರ್ತಾಯಿದೆ. ಬನ್ನಿ. ಹಾಗೂ ಈ ದೇವಸ್ಥಾನ ಸ್ಟಾರ್ಟ್ ಆದಮೇಲೆ ಈ ಎಲ್ಲ ಜನಗಳು ಪ್ರೀತಿ ವಿಶ್ವಾಸದಿಂದ ಬಂದು ಪೂಜೆ ಪುರಸ್ಕಾರಗಳು ಮಾಡ್ಕೊಂಡು ಹೋಗ್ತಾರೆ. ಈ ಹಳ್ಳಿಯ ವಿಶೇಷತೆ ಏನು ಅಂದರೆ, ಈ ಹಳ್ಳಿನಲ್ಲಿ ನಮ್ಮಲ್ಲಿರೋರು ಪ್ರತಿಯೊಂದು ಮನೆ 101 ಮನೆ ಇದೆ. ಇಲ್ಲಿರೋರೆಲ್ಲ ಗಂಗಟ್ಕಾರ ಒಕ್ಕಲಿಗರು, ಬೇರೆ ಅನ್ಯ ಜಾತಿ ಯಾರೂ ಇಲ್ಲ ಇಲ್ಲಿ. ನಾವು ಬೇರೆ ಕೆಲಸಗಳು ಮಾಡಿಸ್ಕೊಬೇಕಾದ್ರೆ ಅವ್ರನ್ನ ಬೇರೆ ಪಕ್ಕದೂರ್ಗೆ ಹೋಗಿ ಕರ್ಕೊಂಬಂದು ನಾವು ಕೆಲಸಗಳು ಮಾಡಿಸ್ಕೊಬೇಕು ಇತರೆ ಕೆಲಸಗಳನ್ನು. ಹಾಗಾಗಿ ಇಲ್ಲಿ ನಮ್ಮಲ್ಲಿ ಇರೋದೇ ಒಂದೇ ಊರು. ಜಡೇನಹಳ್ಳಿ ಅಂತ ಯಾಕೆ ಬಂತು ಅಂದರೆ, ನಮ್ಮ ಹಿರಿಯರೊಬ್ಬರು ರಂಗಪ್ಪ ಅಂತ ಇದ್ದರು, ಟಿ ರಂಗಪ್ಪ ಅಂತ ಒಬ್ಬ ಇಂಜಿನಿಯರ್ ತಂದೆ. ಜಡೇನಹಳ್ಳಿ ಅಂದರೆ ಜಡೆಯ ಒಡೆಯರು ಅಂತ, ಅಂದರೆ ಪಾಳ್ಯಗಾರರಿದ್ದರು ಅನ್ನೋದೊಂದು ಪ್ರತೀತಿ. ಇಲ್ಲಿ ಪಾಳ್ಯಗಾರ ಇದ್ದಾಗ ಅಲ್ಲಿ ಮಹಾರಾಜರು ಬಂದಾಗ, ಮೈಸೂರು ಮಹಾರಾಜರು ಈ ಕಡೆಯಿಂದ ಬಂದಾಗ ಕಪ್ಪ ಕಾಣಿಕೆಗಳನ್ನು ಸುತ್ತಮುತ್ತ ಹಳ್ಳಿಗಳಿಂದ ವಸೂಲಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದಿದ್ದು ಒಂದು ಪ್ರತೀತಿ ಇದೆ. ಇದು ಕೆಲವರು ವಿಷಯದ ಗೊತ್ತಿಲ್ಲ, ಕೆಲವರು ಜಡೆಯ ಒಡೆಯರು ಅಂತ ಇದಕ್ಕೆ ಹೆಸರು. ಈ ಕೆಡೆ ಕೆಲವರು ಏನು ಹೇಳ್ತಾರೆ, ಜಡೆ ಮುನಿಗಳು ಅಂತ ಹೇಳ್ತಾರೆ. ಇಲ್ಲಿ ಜಡೆ ಮುನಿಗಳು ಇದೆಯೋ ಇಲ್ವೋ ನಮಗೆ ಗೊತ್ತಿಲ್ಲ. ನಮ್ಗೆ ಹಿರಿಯವ್ರು ಏನು ಹೇಳಿದರು ಅಂದರೆ, ಜಡೆಯ ಒಡೆಯರು ಅಂದರೆ ನಿಮ್ಗೆ ಗೊತ್ತಿದೆ, ಪಾಳ್ಯಗಾರರು ಜುಟ್ಟು ಬಿಟ್ಕೊಂಡಿದ್ರು ಅನ್ನೋದೊಂದು ಇದೆ. ಅದನ್ನು ಆ ಉದ್ದೇಶ ಇಟ್ಕೊಂಡು ಹಳ್ಳಿನಲ್ಲಿ ಮಾಡಿದ್ದಾರೆ. ಆಮೇಲೆ ನಾನು ಈ ಊರಿನಲ್ಲಿ ಒಂದು ದೇವಸ್ಥಾನ ಮಾಡಿದ್ದೀನಿ. ಆ ದೇವಸ್ಥಾನಕ್ಕೆ ನಾನು ಅಧ್ಯಕ್ಷ ಆಗಿದ್ದೀನಿ. ಲಕ್ಷ್ಮೀ ದೇವಿ ದೇವಸ್ಥಾನ ಮಾಡಿದ್ದೀವಿ. ಇಲ್ಲಿ ನಮ್ಮ ಹಳ್ಳಿನಲ್ಲಿರೋ ಪ್ರತಿಯೊಬ್ಬ ಜನರು ಭಾಳ ಉದಾರಿಗಳು. ಅದು ಸಾಕಷ್ಟು ಧನ ಸಹಾಯ ಮಾಡಿ ಒಂದು ಲಕ್ಷ್ಮೀ ದೇವಿ ದೇವಸ್ಥಾನ ಮಾಡಿದ್ದೀವಿ. ಹಾಗೆಯೇ ವಂಡ್ರಲಾ ಪ್ರಾಜೆಕ್ಟ್ಸು ನಾನೇ ಮಾಡಿದ್ದು. ನನಗೆ ವಂಡ್ರಲಾ ಚಿಕ್ಕಣ್ಣ ಅಂತಲೂ ಕರಿತಾ ಇದ್ದಾರೆ. ಈಗ ನಮ್ಮ ಊರು ದೇಶ ವಿದೇಶಗಳಲ್ಲಿ ಇಂಥ ಸ್ವಾಮಿಗಳಿಂದ ಪ್ರಚಾರ ಆಗ್ತಾಯಿದೆ. ಈಗ ನನ್ನ ಫ್ರೆಂಡ್ ಒಬ್ಬರು ಬಂದರು ಸಿಂಗಾಪುರದಿಂದ, ಅವರು ಬಂದು ಸ್ವಾಮೀಜಿನ ಪರಿಚಯ ಮಾಡಿ ಅಂದರೆ ಸ್ವಾಮೀಜಿನ ಪರಿಚಯ ಮಾಡಿಕೊಟ್ಟೆ. ಅವರು ಯಾರ್ಯಾರಿಗೆ ಒಳ್ಳೆಯದಾಗಿದೆ ಅನ್ನೋದು ಗೊತ್ತಿಲ್ಲ. ಒಳ್ಳೆಯದಾಗಿದ್ದಕ್ಕೆ ಜನ ಬರೋದು, ಜನ ಅಷ್ಟಾಗಿ ಜನ ಅಷ್ಟು ಮೂಡ್ರಲ್ಲ ಇಲ್ಲಿ ಬರೋಕ್ಕೆ. ಅವ್ರಿಗೇನಾದರೂ ಒಂದು ಒಳ್ಳೆಯದಾಗಿರುತ್ತೆ ಮತ್ತು ಒಂದು ಆಕರ್ಷಣಾ ಶಕ್ತಿ ಇರುತ್ತೆ ದೇವರಿಗೆ. ಆ ಆಕರ್ಷಣಾ ಶಕ್ತಿಯಿಂದ ಬಂದು ಎಲ್ಲ ಅವರು ತಮ್ಮ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ನಾವು ಸುಮಾರು ಬೆಳಗಿಂದ ಇದು ನೋಡ್ತಾ ಇದ್ದೀನಿ, ಸಾವಿರಾರು ಜನ ಬಂದಿದ್ದಾರೆ ಹೋಗ್ತಾ. ಯಾರನ್ನ ಕೇಳಿದ್ರು, ನಾನು ಬಾಂಬೆಯಿಂದ ಬಂದೆ, ಹುಬ್ಳಿ ಬಂದೆ, ರಾಯಚೂರು ಬಂದೆ, ಲಂಡನ್ನಿಂದ ಬಂದಿದ್ದೀನಿ ಅಂತ ಕೆಲವರು ಜನ ಹೇಳ್ತಾರೆ. ದೇವರು ಒಳ್ಳೇದು ಮಾಡಲಿ ಅವ್ರಿಗೆಲ್ಲನು. ಮತ್ತು ಇದೇ ಥರ ಮುಂದುವರೆದ್ರೆ ಈ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗೋದ್ರೊಳಗೆ ಎರಡನೇ ಮಾತಿಲ್ಲ, ಒಂದು ಲೈಕ್ ದೊಡ್ಡ ಶಿವನ ದೇವಸ್ಥಾನ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಗೊತ್ತಿಲ್ಲ ಸರ್ ನನಗೆ ಅದಕ್ಕೆ.